ಎಸ್, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಅನ್ನ ನಡೆಸ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲೂ ಕೂಡ 300-400ಕ್ಕೂ ಹೆಚ್ಚು ಕೊರೋನಾ ಸೋಂಕಿತರ ಸಂಖ್ಯೆ ಇದ್ದಾರೆ. ಸೊ ಹೀಗಾಗಿ ಈಗ ಸೋಂಕಿತರ ಸಂಖ್ಯೆ ಲಾಕ್ಡೌನ್ ಮಾಡಿದ್ಮೇಲೂ ಕೂಡ ಇಷ್ಟು ಸೋಂಕಿತರಾಗಿದ್ದಾರೆ. ಸೊ ಇದು ನಿಜಕ್ಕೂ ಒಂದು ದೊಡ್ಡ ಮಟ್ಟಿಗೆ ಒಂದು ಆತಂಕ ಇರುವಂಥದ್ದು. ಹೀಗಾಗಿ ಈಗ ತೆಗೆದುಕೊಳ್ಳುವಂಥ ಆದೇಶಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಮುಂದಿನ ದಿನಗಳಲ್ಲಿ. ಜೊತೆಗೆ ಈಗ ತೆಗೆದುಕೊಳ್ಳುವಂಥ ಕ್ರಮ ಅಥವಾ ಮುಂದೆ ಹೊರಡಿಸುವಂಥ ಆದೇಶಗಳು ಜನರ ಆರೋಗ್ಯದ ಮೇಲೆ ಒಂದು ಉತ್ತಮವಾದಂಥ, ಎಲ್ಲರೂ ಆರೋಗ್ಯಕರವಾಗಿ ಜೀವನ ನಡೆಸೋದಕ್ಕೆ ಎಲ್ಲ ರೀತಿ ಕ್ರಮಗಳನ್ನು ಎಲ್ಲ ರಾಜ್ಯದ ಸರ್ಕಾರಗಳು ಕೂಡ ತೆಗೆದುಕೊಳ್ಳುತ್ತೆ. ಯಾಕಂದರೆ ಒಂದು ವೇಳೆ ಏನಾದರೂ ಈ ಸಮಸ್ಯೆ ಬೇರೆ ರೀತಿಗೆ ತಿರುಗಿದ್ರೆ, 4-5 ಸ್ಟೇಜ್ ಎಂಟರ್ ಆದರೆ ತುಂಬಾ ಸಮಸ್ಯೆ ಇದೆ. ಇದೆಲ್ಲದಕ್ಕೂ ಕೂಡ ಮೆಂಟಲಿ ಎಲ್ಲ ರಾಜ್ಯಗಳು ಕೂಡ ಪ್ರಿಪೇರ್ ಆಗಬೇಕು. ಎಲ್ಲ ರೀತಿ ಕ್ರಮಗಳು, ನೀವು ಎಷ್ಟು ಕ್ರಮಗಳನ್ನು ತೆಗೆದುಕೊಳ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾ ಇರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು 5 ನಿಮಿಷಗಳ ಕಾಲ ಈ ಚರ್ಚೆಯನ್ನು ನಡೆಸ್ತಾರೆ. ಕಳೆದ ಬಾರಿನೂ ಕೂಡ ವಿಡಿಯೋ ಕಾನ್ಫರೆನ್ಸಲ್ಲಿ ಚರ್ಚೆಯನ್ನು ನಡೆಸಿದ್ರು. ಅಂದರೆ ಲಾಕ್ಡೌನ್ ಮಾಡೋಕ್ಕಿಂತ ಮುಂಚೆ, ಆಗ ಕೊರೋನಾ ಸೋಂಕಿತರ ಸಂಖ್ಯೆ ಬಹಳ ಕಮ್ಮಿ ಇತ್ತು, ಇಷ್ಟು ಚಾಲೆಂಜಿಂಗ್ ಆಗಿ ಇರಲಿಲ್ಲ. ಆದರೆ ಲಾಕ್ಡೌನ್ ಮಾಡಿದ್ಮೇಲೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ನೋ, ಯಾಕಂದರೆ ಪ್ರತಿ ರಾಜ್ಯದಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಸೊ ಯಾವ ರೀತಿ ಇದಕ್ಕೆ ಒಂದು ಚಿಕಿತ್ಸೆಯನ್ನು ನೀಡಬಹುದು ಅಥವಾ ಏನು ಮಾಡಬಹುದು, ಚಿಕಿತ್ಸೆಯಲ್ಲಿ ಏನಾದರೂ ಬೇರೆ ಏನಾದರೂ ಬದಲಾವಣೆ ತರ್ತಾರಾ, ಏನು ವೈದ್ಯರಿಗೆ ಅಥವಾ ಒಂದು ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಏನೆಲ್ಲ ಒಂದು ಇದನ್ನು ನೀಡ್ಬೋದು, ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸೊ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಜಗನ್ಮೋಹನ್ ರೆಡ್ಡಿ, ಸೊ ಹೀಗಾಗಿ ಅಲ್ಲೂ ಕೂಡ ಸಾಕಷ್ಟು ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಇದೆ. ತಮಿಳುನಾಡದ ಮುಖ್ಯಮಂತ್ರಿ, ಹಾಗಾಗಿ ಪ್ರತಿ 5-5 ನಿಮಿಷಕ್ಕೂ ಕೂಡ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಆ 5 ನಿಮಿಷದಲ್ಲಿ ಏನೆಲ್ಲ ಅಲ್ಲಿರುವಂಥ ಸಿಚುವೇಷನ್ಸ್ ಬಗ್ಗೆ ಮಾಹಿತಿ ನೀಡೋಕ್ಕಾಗ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ತುಂಬಾ ಕಮ್ಮಿ ಸಮಯ ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ಕೂಡ. ಆ 5 ನಿಮಿಷದಲ್ಲಿ ಅವರವರ ರಾಜ್ಯದಲ್ಲಿ ಆಗ್ತಿರುವಂಥ ಕೊರೋನಾ ಸೋಂಕಿತರ ಸಂಖ್ಯೆಗಳ ಬಗ್ಗೆ ಅವರು ವಿವರವನ್ನು ಕೊಡಬೇಕಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದೆಲ್ಲದ್ರ ಬಗ್ಗೆನೂ ಕೂಡ 5 ನಿಮಿಷದಲ್ಲಿ ಪ್ರಧಾನಿ ಮೋದಿಯವರು ಚರ್ಚೆಯನ್ನು ಮಾಡ್ತಾರೆ. ಅಫ್ಕೋರ್ಸ್ 5 ನಿಮಿಷ ಸಾಕಾಗಲ್ಲ, ಆದರೂ ಕೂಡ 2 ಗಂಟೆ ತನಕ ಅವರು ಒಂದು ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ. ಈಗ ಕೊಟ್ಟಿರುವಂಥ ವರದಿ, ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ದೊಡ್ಡ ಮಟ್ಟಿಗೆ ಹೊಡೆತ ಬಿದ್ದಿದೆ ಹೌದು ಎಲ್ಲ ಈ ಕರೋನಾದಿಂದ, ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸಿ ಹೇಗೆ ನಾವು ಮುಂದಿನ ದಿನಗಳಲ್ಲಿ ಸಜ್ಜಾಗಬೇಕು ಎಂಬುದರ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಸಭೆ ಬಳಿಕ ಅಂತಿಮವಾಗಿ ಲಾಕ್ಡೌನ್ ವಿಸ್ತರಣೆ ಮಾಡೋದ್ರ ಬಗ್ಗೆ ಪ್ರಧಾನಿ ಮೋದಿಯವರೇ ತಿಳಿಸ್ತಾರೆ. ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲಿ ಸೀಲ್ ಡೌನ್ ಮಾಡುವಂಥ ಸಾಧ್ಯತೆ ಇದೆ, ಅದ್ರ ಬಗ್ಗೆನೂ ಕೂಡ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ. ಒಂದು ಲಾಕ್ಡೌನ್ ಭವಿಷ್ಯದ ಜೊತೆಗೆ ಮುಂದೆ ಕೆಲವೊಂದು ಏರಿಯಾಗಳಲ್ಲಿ ಸಾಕಷ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಇರ್ತಾರೆ, ಅಲ್ಲಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಈಗ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಮೋದಿ ಅವರು ಮಾತನಾಡ್ತಾ ಇದ್ದಾರೆ, ನಮ್ಮ ರಾಜ್ಯದ ಟರ್ನ್ ಮುಗಿತಾ ಏನು, ಯಡಿಯೂರಪ್ಪ ಅವರು ಏನಾದರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ ಏನು? ದಿವ್ಯಾ, ಸದ್ಯ ಬಂದಿರುವಂತಹ ಮಾಹಿತಿ ಪ್ರಕಾರ ಎಲ್ಲಾ ರಾಜ್ಯಗಳ ಜೊತೆ ಸಿಎಂ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆ ಮಾಡ್ತಾ ಇದ್ದಾರೆ. ಸುಮಾರು ಇನ್ನೂ 2 ಗಂಟೆಗಳ ಕಾಲ ವಿಡಿಯೋ ಕಾನ್ಫರೆನ್ಸ್ ನಡೆಯಲಿದೆ ಅನ್ನುವಂತ ಮಾಹಿತಿ ಬಂದಿದೆ. ಸೊ ಈ ಪ್ರಕಾರ ಇನ್ನು ನಮ್ಮ ರಾಜ್ಯದ ಸರದಿ ಬಂದಿಲ್ಲ, ಒಂದೊಂದೇ ರಾಜ್ಯಗಳ ಸಿಎಂಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಆಯಾ ರಾಜ್ಯಗಳ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಸದ್ಯ ನಮ್ಮ ರಾಜ್ಯದ ಸರದಿಯನ್ನು ಬಂದಿಲ್ಲ, ಬಂದ ನಂತರ ಯಡಿಯೂರಪ್ಪನವರ ಜೊತೆ ಚರ್ಚೆಯನ್ನು ಮಾಡಿ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋರಿದ್ದಾರೆ. ದಿವ್ಯ, ಓಕೆ, ಈಗ ನಮ್ಮ ರಾಜ್ಯದಿಂದ ಏನೆಲ್ಲ ವರದಿಯನ್ನ ಕೊಡಬಹುದು ಪವನ್, ಮತ್ತು ಇನ್ನಷ್ಟು ಕಟ್ಟುನಿಟ್ಟಿನ ಆದೇಶಗಳನ್ನ ಏನೆಲ್ಲ ತೆಗೆದುಕೊಳ್ಬಹುದು? ಇವಾಗ ಸೀಲ್ ಡೌನ್ ಅಂತ ಒಂದು ವಿಚಾರ ಬಂತು, ನಿನ್ನೆ 2 ಏರಿಯಾಗಳಲ್ಲಿ ಮಾಡಿದ್ದಾರೆ. ಸೊ ಈಗ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾರಾ ಏನು, ಇದ್ರ ಬಗ್ಗೆ ಏನಾದ್ರೂ ಚರ್ಚೆಯನ್ನ ಮಾಡ್ತಾರಾ ಯಡಿಯೂರಪ್ಪ ಅವರು? ಸದ್ಯಕ್ಕೆ ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಂಡು ಸಚಿವರ ಜೊತೆ ಚರ್ಚೆಯನ್ನ ಮಾಡಿ ಪೂರ್ವಭಾವಿಯಾಗಿ ಸಿಎಂ ಯಡಿಯೂರಪ್ಪ ವಿಡಿಯೋ ಕಾನ್ಫರೆನ್ಸ್ ಗೆ ತಯಾರಾಗಿ ಕೂತ್ಕೊಂಡಿದ್ದಾರೆ. ಸರದಿ ಬಂದ ಬಳಿಕ ನರೇಂದ್ರ ಮೋದಿ ಅವರ ಜೊತೆ ಸಂವಾದ ನಡೆಯುತ್ತೆ. ಸಂವಾದ ನಡೆದು ಒಂದಿಷ್ಟು ಸಲಹೆ ಸೂಚಿಗಳನ್ನು ತೆಗೆದುಕೊಳ್ತಾರೆ. ಅಂದ್ರೆ
ಕರೋನಾ ಹೆಚ್ಚಾಗಿ ಹರಡ್ತಾ ಇರುವಂತಹ ಜಿಲ್ಲೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ನರೇಂದ್ರ ಮೋದಿ ಒಂದಿಷ್ಟು ಅಗತ್ಯ ಸಲಹೆಗಳನ್ನು ಕೊಡೋರಿದ್ದಾರೆ. ಅದಾದ ಬಳಿಕ ತೆಗೆದುಕೊಂಡು ಸಲಹೆಗಳನ್ನು ಸೂಚನೆಗಳನ್ನು ತೆಗೆದುಕೊಂಡು ಕೊನೆಯದಾಗಿ ಮತ್ತೆ ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವರ ಜೊತೆನೂ ಕೂಡ ಚರ್ಚೆಯನ್ನ ಮಾಡಿ ಇವತ್ತು ಸಂಜೆಯಷ್ಟಕ್ಕೆ ಒಂದು ಮಹತ್ವದ ನಿರ್ಧಾರವನ್ನ ಸ್ಟೇಟ್ ಗೌರ್ಮೆಂಟ್ ಪ್ರಕಟಣೆ ಮಾಡಬಹುದು ಅನ್ನುವಂತಹ ಒಂದಿಷ್ಟು ನಿರೀಕ್ಷೆಗಳಿದೆ ದಿವ್ಯ. ಯಾಕಂದ್ರೆ ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳೇನಿದೆ, ಉದಾಹರಣೆ ದಕ್ಷಿಣ ಕನ್ನಡ ಮತ್ತೆ ಈ ಕಡೆ ನೋಡೋದಾದ್ರೆ ಬೆಂಗಳೂರು, ಮೈಸೂರು, ಸೊ ಇಲ್ಲೆಲ್ಲ ಲಾಕ್ಡೌನ್ ಮತ್ತಷ್ಟು ಬಿಗಿಗೊಳಿಸ್ಬೇಕಾ ಅಥವಾ ಸೀಲ್ ಡೌನ್ ಸೀಲ್ ಮಾಡ್ಬಿಡ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರೋ ಕಾರಣದಿಂದಾಗಿ ಸಂಜೆ ಅನ್ನಷ್ಟಕ್ಕೆ ಒಂದು ಅಂತಿಮ ನಿರ್ಧಾರವನ್ನ ಸಿಎಂ ತೆಗೆದುಕೊಳ್ತಾರೆ ದಿವ್ಯ. ಓಕೆ, ಕಳೆದ ಬಾರಿ ಇನ್ನು ನೆನಪಿದೆ ಪ್ರಧಾನಿ ಮೋದಿ ಅವರು ಇನ್ನು ಲಾಕ್ಡೌನ್ ಮಾಡಕ್ಕಿಂತ ಮುಂಚೆ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಬಂದಿದ್ರು. ಪ್ರತಿಯೊಂದನ್ನು ಅವರು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಮಾಧ್ಯಮ ಮುಖಾಂತರ ಪ್ರಧಾನಿ ಮೋದಿ ಅವರು, ಅವ್ರಿಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಈಗ ಕಳೆದ ಬಾರಿ ಯಡಿಯೂರಪ್ಪ ಅವರನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ಇನ್ನೂ ಜನ ಹೊರಗಡೆ ಇದ್ದಾರೆ, ಯಾಕೆ ಬರ್ತಾ ಇದಾರೆ, ಏನು ಕ್ರಮ ತೆಗೆದುಕೊಂಡಿಲ್ವಾ ಏನು ಅಂತ ಸ್ಟ್ರಿಕ್ಟ್ ಆಗಿ ಕೇಳಿದ್ರು. ಈ ಬಾರಿನೂ ಕೂಡ ಅದ್ರ ಬಗ್ಗೆ ಕೇಳೋ ಅಂತ ಚಾನ್ಸಸ್ ಇದೆ, ಯಾಕಂದ್ರೆ ನಮ್ಮ ಜನ ಆ ರೀತಿ ಹೊರಗಡೆ ಬರ್ತಾ ಇದಾರೆ, ಏನೂ ಗೊತ್ತಿಲ್ವೇನೋ, ಏನೂ ಆಗಿಲ್ವೇನೋ ಅಂತ. ಸೊ ಇದನ್ನ ಕಮ್ಮಿ ಮಾಡೋದಕ್ಕೆ ಏನ್ ಕ್ರಮ ತೆಗೆದುಕೊಳ್ಬಹುದು? ಮೊದಲನೇದಾಗಿ ಜನ ಹೊರಗಡೆ ಬರ್ಲೇಬಾರ್ದು, ಆ ರೀತಿ ಪರಿಸ್ಥಿತಿ ಕ್ರಮ ತೆಗೆದುಕೊಳ್ಳಕ್ ಏನ್ ಮಾಡ್ಬೋದು? ದಿವ್ಯಾ, ಈ ದುಬೈ ಗಲ್ಫ್ ಕಂಟ್ರಿಗಳಲ್ಲಿ ಜನರನ್ನ ಯಾವ ರೀತಿ ಕಾನೂನನ್ನ ವ್ಯಾಪ್ತಿಯಲ್ಲಿ ತೆಗೆದುಕೊಂಡು ಬಂದು ಅವ್ರನ್ನ ಮನೆ ಒಳಗಡೆ ಇರೋ ತರ ಮಾಡಿದ್ದಾರೆ, ಮತ್ತೆ ಅಲ್ಲಿ ತೆಗೆದುಕೊಂಡಿರುವಂತಹ ಬಿಗಿ ಕ್ರಮಗಳಿಗೆ ಹೋಲಿಸಿದ್ರೆ ನಮ್ಮ ದೇಶದಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳು ಏನೇನೂ ಅಲ್ಲ. ಬೇರೆ ಬೇರೆ ದೇಶಗಳಲ್ಲಿ ನಿಮ್ಗೆ ಹೊರಗಡೆ ಹೋದ್ರೆ ಲಕ್ಷಾಂತರ ರೂಪಾಯಿ ದಂಡವನ್ನ ಹಾಕುವಂತ ಒಂದು ನಿರ್ಧಾರವನ್ನ ಅಲ್ಲಿನ ಸರ್ಕಾರಗಳು ತೆಗೆದುಕೊಂಡಿದೆ. ಅಂದ್ರೆ ಇಲ್ಲಿ ಆ ರೀತಿಯಂತ ಕ್ರಮಗಳನ್ನು ತೆಗೆದುಕೊಂಡಿಲ್ಲ, ಯಾಕಂದ್ರೆ ನಮ್ಮ ಜನ ಬಡವರು, ಸೊ ಬದುಕಲಿ, ಜನ ಮನೆಯಲ್ಲಿರ್ಲಿ, ಮನೆಯಲ್ಲಿ ಸುರಕ್ಷಿತವಾಗಿರಪ್ಪ ಅಂತ ಸರ್ಕಾರದವರು ಹೇಳ್ತಾರೆ, ಮತ್ತೆ ಮಾಧ್ಯಮದವರು ಕೂಡ ಹೇಳ್ತೀವಿ. ಮಾಧ್ಯಮದವರು ಎಷ್ಟೇ ಹೇಳಿದ್ರು ಕೂಡ ನೀವು ಹೆದರ್ಸ್ತೀರಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಹೊರತು ಯಾವುದೇ ರೀತಿಯಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಜನ ರೆಡಿ ಇಲ್ಲ. ಸೊ ಈ ಕಾರಣದಿಂದಾಗಿ ನೀವು ಹೇಳಿದ್ದ ಒಂದು ಪ್ರಮುಖವಾದಂತಹ ಮಾಹಿತಿ ಏನ್ ನೋಡೋದಾದ್ರೆ, ಕಳೆದ ಬಾರಿ ಅವರು ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ ಕೇಳಿದ್ದು ನಿಜ ಯಡಿಯೂರಪ್ಪನವ್ರನ್ನ, ಜನ ಇನ್ನು ಓಡಾಡ್ತಾ ಇದಾರೆ, ಲಾಕ್ಡೌನ್ ನ ಸ್ಟ್ರಿಕ್ಟ್ ಮಾಡಿ ಅಂತ ಹೇಳಿದ್ರು. ಅದಾದ ಬಳಿಕ ಯಡಿಯೂರಪ್ಪ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಆಯಾ ಜಿಲ್ಲೆಗಳ ಡಿಸಿಗಳಿಗೆ ಮತ್ತೆ ಎಸ್ಪಿಗಳಿಗೆ ಮಾಹಿತಿಯನ್ನ ಕೊಟ್ಟು ನೀವು ಲಾಕ್ಡೌನ್ ನ ಸ್ಟ್ರಿಕ್ಟ್ ಮಾಡಿ ಅಂತ ಹೇಳಿದ್ರು. ಈಗ ಕೊರೋನಾ ವೈರಸ್ ಹಂಗೆ ಹರಡ್ತಾನೆ ಹೋಗ್ತಾ ಇದೆ. ಸೊ ಒಂದ್ ರೀತಿ ನೋಡೋದಾದ್ರೆ ಮೈಸೂರು, ಬೆಂಗಳೂರಲ್ಲಿ ನೋಡಿದ್ರೆ ಪರಿಸ್ಥಿತಿ ಒಂದ್ ರೀತಿ ನಿಯಂತ್ರಣ ಕಳೆದುಕೊಳ್ತಾ ಇದೆಯಾ ಅನ್ನುವಂತ ಭಯ ಕಾಡ್ತಾ ಇದೆ. ಸೊ ಇಲ್ಲಿ ಸರ್ಕಾರದ ಜೊತೆ ಜನ ನಿಂದಿರೋದು ಒಂದೇ ಪರಿಹಾರ ಇದಕ್ಕೆ, ಒಂದು ಲಾಕ್ಡೌನ್ಗೆ ಸಪೋರ್ಟ್ ಮಾಡಬೇಕು, ಲಾಕ್ಡೌನ್ ಸಪೋರ್ಟ್ ಮಾಡಿ ಮನೇಲಿ ಇರಬೇಕು, ಅಗತ್ಯ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಹೆಲ್ಪ್ ಲೈನ್ಗಳನ್ನ ಬಳಸಿಕೊಂಡು ಸರ್ಕಾರದ ಗಮನ ಸೆಳೆಯುವ ಮುಖಾಂತರವಾಗಿ ಅಗತ್ಯವಾದಂತಹ ಔಷಧಿಗಳು, ಅಗತ್ಯವಾದಂತಹ ದಿನಸಿ ಪದಾರ್ಥಗಳನ್ನ ಮನೆಗೆ ತರಿಸಿಕೊಳ್ಳುವಂತ ವ್ಯವಸ್ಥೆ ಆಗ್ಬೇಕು, ಅದು ಸಮರ್ಪಕವಾಗಿ ಆಗ್ಬೇಕು. ಯಾಕಂದ್ರೆ ಸರ್ಕಾರನು ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಿದೆ, ಇನ್ನಷ್ಟು ಕೂಡ ಕೆಲಸ ಮಾಡುವಂತ ಅಗತ್ಯ ಇದೆ ದಿವ್ಯ. ಯಾಕಂದ್ರೆ ದಿನಸಿನ ನೀವು ಜನನ ಒಳಗಡೆ ಇರಿ ಅಂತ ಹೇಳುವಂತ ಸರ್ಕಾರ ಒಳಗಡೆ ಇರ್ಲಿಕ್ಕೆ ಜನಕ್ಕೆ ಅಗತ್ಯವಾದಂತ ವ್ಯವಸ್ಥೆ ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಜನ ಹೊರಗಡೆ ಬಂದೇ ಬರ್ತಾರೆ. ಆದ್ರೆ ಅನಾವಶ್ಯಕವಾಗಿ ಬರಬೇಡಿ ಅಂತ, ಈಗ ವಾತಾವರಣ ಹೆಂಗಿದೆ, ಬಿಸಿಲು ಹೆಂಗಿದೆ ಅಂತ ನೋಡ್ಕೊಂಡು ಬರುವಂತ ಜನ ಇದಾರೆ, ಕೊತ್ತಂಬರಿ ಸೊಪ್ಪು ತಗೊಂಡ್ಬರ್ಲಿಕ್ಕೆ ಅಂಗಡಿಗೆ ಹೋಗುವಂತ ಜನ ಇದಾರೆ. ಸೊ ಅಂತವ್ರಿಗೆ ಅನಾವಶ್ಯಕವಾಗಿ ಹೊರಗಡೆ ಬರುವಂತವ್ರಿಗೆ ಒಳಗಡೆ ಇರಪ್ಪ ಅಂತ ಸರ್ಕಾರ ಬಡ್ಕೊಳ್ತಿದೆ, ನಾವು ಬಡ್ಕೊಳ್ತಾ ಇದೀವಿ. ಜನ ಅರ್ಥ ಮಾಡ್ಕೊಂಡು ಸರ್ಕಾರ ಜೊತೆ ಹೆಜ್ಜೆ ಹಾಕಿದಾಗ ಮಾತ್ರ ಕೊರೋನಾ ವೈರಸ್ ಕಂಟ್ರೋಲ್ ಆಗ್ಲಿಕ್ಕೆ ಸಾಧ್ಯ. ಸೊ ಈಗ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಸೂಚನೆ ಸಲಹೆಗಳ ಮೇಲೆ ಯಡಿಯೂರಪ್ಪ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ನಮಗ್ ಬಂದಿರುವಂತಹ ಮಾಹಿತಿ ಪ್ರಕಾರ ಲಾಕ್ಡೌನ್ ಕಂಟಿನ್ಯೂ ಆಗಬಹುದು 30ನೇ ತಾರೀಕಿನವರೆಗೂ ಅನ್ನುವಂತ ಮಾಹಿತಿ ಇದೆ ದಿವ್ಯ. ಓಕೆ ಪವನ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಓಕೆ, ಸಭೆ ನಡೀತಾ ಇದೆ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಅವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಕರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳನ್ನ ಮತ್ತು ರಾಜ್ಯಗಳನ್ನ ಈಗಾಗಲೇ ಅವರು ಐಡೆಂಟಿಫೈ ಮಾಡಿದ್ದಾರೆ, ಒಂದು ವಾರದ ಹಿಂದೆನೆ ಐಡೆಂಟಿಫೈ ಮಾಡಿದ್ರು. ಸಿಎಂಗಳಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರು ಪಡೆಯುತ್ತಿದ್ದಾರೆ ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಹರಡೋ ರೀತಿ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಇದೆಲ್ಲದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಕರೋನಾ ಪರಿಸ್ಥಿತಿ ಕುರಿತು ಮೋದಿ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಪ್ರತಿಯೊಂದು ರಾಜ್ಯಗಳಲ್ಲೂ ಈಗ ಮಹಾರಾಷ್ಟ್ರ ಅಂತ ತೆಗೆದುಕೊಂಡಾಗ ನಿಮ್ಮ ರಾಜ್ಯದಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ, ಯಾಕೆ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಿದೆ, ಎಲ್ಲಿ ಸಮಸ್ಯೆ ಆಗ್ತಾ ಇರೋದು, ಯಾವ ಸಮುದಾಯ ಅಥವಾ ಯಾವ್ದು ಒಂದು ಪರ್ಟಿಕ್ಯುಲರ್ ಆಗಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ ಅಥವಾ ವಿದೇಶಕ್ಕೆ ಹೋಗಿ ಬಂದಿರೋರಿಂದ ಸಮಸ್ಯೆ ಆಗ್ತಾ ಇದೆಯಾ, ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ, ಅದೆಲ್ಲದ್ರ ಬಗ್ಗೆನೂ ಕೂಡ ಬಹಳ ಕಟ್ಟುನಿಟ್ಟಿನವಾಗಿ ಒಂದು ವರದಿಯನ್ನ ತೆಗೆದುಕೊಳ್ತಾ ಇದಾರೆ. ಯಾಕಂದ್ರೆ ಏನಾದ್ರೂ ರಾಜ್ಯದಲ್ಲಿ ಸ್ವಲ್ಪ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡ್ರೆ ಈ ರೀತಿ ಸಮಸ್ಯೆ ಆಗೋದಿಲ್ಲ. ಸೊ ಅವರ ಬಳಿನೂ ಕೂಡ
ಒಂದು ಪ್ರಶ್ನೆ ಮಾಡುವಂತದ್ದು, ಜೊತೆಗೆ ಅವರಿಂದ ಒಂದು ಸೊಲ್ಯೂಷನ್ ಅನ್ನ ತೆಗೆದುಕೊಳ್ಳುವಂತ ಕೆಲಸಗಳನ್ನು ಕೂಡ ಪ್ರಧಾನಿ ಮೋದಿಯವರು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಈ ಕಾನ್ಫರೆನ್ಸ್ ಮುಂದುವರಿಯುತ್ತೆ. ಸೊ ಲಾಕ್ಡೌನ್ ಮಾಡೋಕ್ಕಿಂತ ಮುಂಚೆ ಸೋಂಕಿತರ ಸಂಖ್ಯೆ ಎಷ್ಟಿತ್ತು, ಲಾಕ್ಡೌನ್ ಮಾಡಿದ ನಂತರ ಎಷ್ಟು ಹೆಚ್ಚಳ ಆಯಿತು, ಲಾಕ್ಡೌನ್ ಮಾಡಿನೂ ಕೂಡ ಯಾಕೆ ಹೆಚ್ಚಾಗ್ತಾ ಇದೆ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ಜೊತೆಗೆ ಇದು ಎಷ್ಟು ದಿನ ತೆಗೆದುಕೊಳ್ಳಬಹುದು, ಒಂದು ವೇಳೆ ಇದೆಲ್ಲದಕ್ಕೂ ಕೂಡ ನಿಮ್ಮ ರಾಜ್ಯ ಪ್ರಿಪೇರ್ ಆಗಿದೆಯಾ, ಇದೆಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಪ್ರಶ್ನೆಯನ್ನ ಮಾಡ್ತಾರೆ. ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಪ್ರಧಾನಿ ಮೋದಿಯವರು ಪ್ರಶ್ನೆ ಮಾಡ್ತಾರೆ, ಎಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ, ಏನು, ಎಲ್ಲದರ ಬಗ್ಗೆನೂ ಕೂಡ ಮೋದಿ ಒಂದು ಮಾಹಿತಿಯನ್ನ ಪಡೀತಾರೆ.